ನಮಸ್ಕಾರ, ನೀವು ನೋಡ್ತಾ ಇರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಎಇ 16 ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಅರ್ಜಿ ಆಹ್ವಾನ. 2000 ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುತ್ತಿರುವ ಸ್ಥಳದಲ್ಲಿ ಅವ್ಯವಸ್ಥೆ. ಕಲಬುರಗಿ ಜಿಲ್ಲಾಡಳಿತದ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ಉಪಚುನಾವಣೆಯಲ್ಲಿ 15 ಕ್ಷೇತ್ರದಲ್ಲಿ ಗೆಲ್ಲುತ್ತೇವೆ ಎಂಬ ಗುರಿ. ಉಪಚುನಾವಣೆ ನಂತರ ನಾನೇ ಸಿಎಂ ಎಂಬ ಭ್ರಮೆಯಲ್ಲಿ ಸಿದ್ದರಾಮಯ್ಯ. ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್. ವೀರ ಕನ್ನಡಿಗರ ಸೇನೆಯ ಸಂಘಟನೆಯಿಂದ 64ನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಕಲಬುರಗಿ ನಗರದ ಮೈಲಾರಲಿಂಗೇಶ್ವರ ಸಭಾಭವನದಲ್ಲಿ ಆಯೋಜನೆ. ಅತಿಥಿ ಗಣ್ಯರಿಂದ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವ ರೆಡ್ ಕ್ರಾಸ್ ಘಟಕ ಮತ್ತು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಎಲೆಕ್ಟ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪರಿಮಳ ಅಂಬೇಕರ್ ಹಾಗೂ ಅತಿಥಿ ಗಣ್ಯರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪರಿಮಳ ಅಂಬೇಕರ್, ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠ ದಾನವಾಗಿದೆ. ರಕ್ತದಾನ ಮಾಡುವುದರ ಮೂಲಕ ರೋಗಗಳನ್ನು ತಡೆಯಬಹುದು. ನಮ್ಮ ನಿಮ್ಮೆಲ್ಲರ ದೇಹದಲ್ಲಿ ಹರಿದಾಡುವ ರಕ್ತಕ್ಕೆ ಯಾವುದೇ ಭೇದ ಭಾವ ಇರುವುದಿಲ್ಲ. ನೀವು ಕೊಡುವ ರಕ್ತ ಇನ್ನೊಬ್ಬರ ಜೀವನವನ್ನು ರಕ್ಷಣೆ ಮಾಡುವ ಶಕ್ತಿ ಇದೆ. ಇದರಿಂದ ರಕ್ತದಾನ ಮಾಡಿ ಆರೋಗ್ಯರಾಗಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳನ್ನು ಮತ್ತು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಎಲೈಟ್ ಇವರ ಘಟಕದಿಂದ ಬಂದಂತಹ ಎಲ್ಲ ಕಾರ್ಯಕರ್ತರೆ, ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ ಮತ್ತು ಮಾಧ್ಯಮದ ಮಿತ್ರರೇ, ನನಗನ್ಸಿದ ಮಟ್ಟಿಗೆ ಎಲ್ಲ ಕಾರ್ಯಕ್ರಮಕ್ಕಿಂತ ಬಹಳ ಮುಖ್ಯ ಮತ್ತು ವೈಶಿಷ್ಟ್ಯತೆಯನ್ನು ಪಡೆದಂತಹ ಕಾರ್ಯಕ್ರಮ ಅಂತಂದರೆ ಈ ಬ್ಲಡ್ ಡೊನೇಷನ್ ಕ್ಯಾಂಪ್. ಎಲ್ಲ ದಾನಕ್ಕಿಂತ ಹಿರಿಯದಾದಂತಹ ದಾನ ರಕ್ತದಾನ ಅಂತ ಹೇಳ್ತಾರೆ. ರಕ್ತ ಬಹಳ ಮುಖ್ಯವಾಗಿ ನಿಲ್ಲುವಂತಹ ನಮ್ಮ ದೇಹದ ಒಂದು ಅಂಶ ಘಟಕ. ಇದು ಇನ್ನೂ ಒಂದು ರೀತಿಯಿಂದ ಅರ್ಥ ಪಡೆದುಕೊಳ್ಳೋದಕ್ಕೆ ಕಾರಣ ಅಂತಂತಂದರೆ, ಈ ನಮ್ಮ ನಿಮ್ಮೆಲ್ಲರ ದೇಹದಲ್ಲಿ ಹರಿದಾಡುವ ರಕ್ತಕ್ಕೆ ಯಾವ ಭೇದ ಭಾವ ಇರುವುದಿಲ್ಲ, ಜಾತಿಯದಿಲ್ಲ, ಧರ್ಮದಿಲ್ಲ, ಯಾವ ತೆರನೆಯ ಭೇದ ಭಾವ ಇರಲಾರದ ಘಟಕ ಅಂತಂತಂದರೆ ನಮ್ಮ ನಿಮ್ಮೆಲ್ಲರ ದೇಹದಲ್ಲಿ ಹರಿದಾಡುವ ಈ ರಕ್ತ. ಈ ರಕ್ತಕ್ಕರು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಎಲೈಟ್ನ ಅಧ್ಯಕ್ಷೆಯಾದ ಲಯನ್ಸ್ ಡಾಕ್ಟರ್ ಮಮತಾ ಮಾತನಾಡಿದರು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪರಿಮಳ ಅಂಬೇಕರ್ ಹಾಗೂ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು. ಲಯನ್ಸ್ ಪ್ರಕೃತಿ ಪ್ರಸನ್ನ, ಚಂದ್ರಶೇಖರ್ ನಿಟ್ಟೂರೆ, ಡಾಕ್ಟರ್ ಎಂಎಸ್ ಪಾಸೋಡಿ, ಪ್ರೊಫೆಸರ್ ಸಂಜೀವ್ ಕುಮಾರ್, ಪ್ರೊಫೆಸರ್ ಶ್ರೀ ಸಫಂ ಶೇಖರ್, ಪ್ರೊಫೆಸರ್ ಬಿ ವಿಜಯ್ ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆಗಲ್ಲ, ಯಾರೂ ಅದನ್ನು ಇಲ್ಲಿವರೆಗೂ ಕಂಡು ಹಿಡಿದಿಲ್ಲ. ರಕ್ತ ಒಬ್ಬರಿಂದ ಒಬ್ಬರಿಗೇನೆ ಕೊಡಬೇಕು, ಅದನ್ನು ನಾವು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಕಲೆಕ್ಟ್ ಮಾಡಿರೋ ರಕ್ತನ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಮಕ್ಕಳಿಗೆ ಪ್ಲೇಟ್ಲೈಟ್ಸ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಇವತ್ತು ಎಲ್ಲರೂ ನೀವು ರಕ್ತ ದಾನನ ಮಾಡಿ, ಒಬ್ಬರು ದಾನ ಮಾಡೋ ರಕ್ತ 3 ಮಕ್ಕಳಿಗೆ ಉಪಯೋಗ ಆಗುತ್ತೆ. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಕಲಬುರಗಿಯ ವೀರ ಕನ್ನಡಿಗರ ಸೇನೆಯ ಸಂಘಟನೆಯಿಂದ 64ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಮೈಲಾರ್ ಲಿಂಗೇಶ್ವರ ಸಭಾಭವನದಲ್ಲಿ ವೀರ ಕನ್ನಡಿಗರ ಸೇನೆಯ ಸಂಘಟನೆಯಿಂದ 64ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು, ಅರುಣ್ಕುಮಾರ್ ಪಾಟೀಲ್, ಶಿವರಾಜ್ ಸಜ್ಜನ್, ಅಮೃತ್ ಪಾಟೀಲ್, ಜಗನ್ನಾಥ್ ಸೂರ್ಯವಂಶಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿಯ SRN ಮಹಿತಾ ಸ್ಕೂಲ್ನಲ್ಲಿ 7ನೇ ತರಗತಿಯಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಕ್ರೀಡಾ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ SPಯಾದ ಎಡಾ ಮಾರ್ಟಿನ್ ಮಾರ್ಬಿನ್ಯಾಂಗ್ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ SP ಎಡಾ ಮಾರ್ಟನ್, SRN ಮೆಹ್ತಾ ಸ್ಕೂಲ್ನಲ್ಲಿ ಒಳ್ಳೆಯ ಮಾದರಿಯ ಶಿಕ್ಷಣವನ್ನು ನೀಡಲಾಗುತ್ತಿದೆ, ಇದರಿಂದ ನನಗೆ ಸಂತೋಷವಾಗುತ್ತದೆ. ನಿಮ್ಮ ಸ್ಕೂಲ್ನಲ್ಲಿ ಆಯೋಜಿಸಿರುವ ಈ ಕ್ರೀಡಾಕೂಟ ನೋಡಿದರೆ ನನಗೆ ನನ್ನ ಹಳೆಯ ಸ್ಕೂಲ್ನ ನೆನಪುಗಳು ಬರುತ್ತವೆ ಎಂದು ಹೇಳಿದರು. That even in places like Gulbarga, which is supposedly one of the backward regions of Karnataka, we actually have good educational infrastructure and facilities. And so for that, I would like to express my thanks to the founder of the school, the principal, and all the teachers
for taking the effort to start up a magnificent school, for making the efforts to give good modern education to all the students of Gulbarga. When I came here and I see all of you sitting here, the students, it reminded me of my own school days. I actually felt young once again seeing you. I used to remember. ಈ ಸಂದರ್ಭದಲ್ಲಿ ಎಸ್ಆರ್ಎನ್ ಮೆಹ್ತಾ ಸ್ಕೂಲ್ನ ಪ್ರಾಂಶುಪಾಲರಾದ ಚಕೋರ್ ಮೆಹ್ತಾ ಮಾತನಾಡಿದರು. ಈ ಒಂದು ಕ್ರೀಡಾಕೂಟದಲ್ಲಿ ಮಕ್ಕಳು ತಮ್ಮ ವಿಭಿನ್ನವಾದ ಪ್ರದರ್ಶನಗಳನ್ನು ತೋರಿಸಿದರು. ಇಟ್ಸ್ ನಾಟ್ ನೆಸರಿ ಅಟ್ ವಾಟ್ ಏಜ್ ಯು ಸ್ಟಾರ್ಟೆಡ್ ವೆನ್ ಯು ಪ್ಲಾನ್ ಇಟ್ ಬಟ್ ದ ಮೊಮೆಂಟ್ ವೆನ್ ಯು ಪ್ಲಾನ್ ಯು ಕ್ಯಾನ್ ಅಚೀವ್ ದ ಸಕ್ಸಸ್ ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಮಾರ್ಟಿನ್ ಸರ್ ನೌ ವೆನ್ ಐ ಆಸ್ಕ್ ಹಿಮ್ ಸರ್ ವೆನ್ ಡಿಡ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ IPS ಆರ್ ವೆನ್ ಡಿಡ್ ಯು ಪ್ಲಾನ್ ಹಿ ಸರ್ ಆಫ್ಟರ್ ಗ್ರಾಜುಯೇಷನ್ ಸರ್ ಸೊ ವಾಟ್ ವಾಸ್ ದ ಸೋರ್ಸ್ ಆರ್ ಇನ್ಸ್ಪಿರೇಷನ್ So my best colleagues who achieved the success, they were my source of inspiration. Then the next question, was it the coaching was important? He said, it's not that important. The self-study was most important factor. He was a good reader, he expressed. So children, whenever you plan it, the day you determine to achieve something, you can achieve it. That's the most important factor. So what was your success or failure in the past is not that important. When you start planning it, you plan it. When you start working, you'll achieve the success. One more thing, what he expressed, ki after a few years, he'll be more happy, even we'll be the most happiest person, because when he remembered his school, if you grow up and go to Meghalaya and be the guest at his... ಕಲಬುರಗಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಎಇ 16 ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗಾಗಿ ಅರ್ಜಿ ಹಾಕಲು ಸುಮಾರು 2000 ಜನ ವಿದ್ಯಾರ್ಥಿಗಳು ಭಾಗಿಯಾಗಿರುವ ಸ್ಥಳದಲ್ಲಿ ಅವ್ಯವಸ್ಥೆ ಕಂಡು ಜಿಲ್ಲಾಡಳಿತದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಸುಮಾರು 16 ವಿವಿಧ ಹುದ್ದೆಯನ್ನ ಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಸುಮಾರು 2000 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿರುವುದರಿಂದ ಅರ್ಜಿ ಸಲ್ಲಿಸುತ್ತಿರುವ ಹಳೆಯ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸಾಲು ಸಾಲಾಗಿ ನಿಂತು ವಿದ್ಯಾರ್ಥಿಗಳು ಅರ್ಜಿ ಪಡೆದುಕೊಂಡಿದ್ದಾರೆ. ಸುಮಾರು ವಿದ್ಯಾರ್ಥಿಗಳು ಇಂಜಿನಿಯರ್ ವಿಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಹಣ ಖರ್ಚು ಮಾಡಿ ಇಂಜಿನಿಯರ್ ಪದವಿಯನ್ನ ಪಡೆದಿರುತ್ತೇವೆ. ನಮಗೆ ಸಿಗಬೇಕಾದ ಸವಲತ್ತು ಸಿಗುತ್ತಿಲ್ಲ. ಇಲ್ಲೇ ನೋಡಿ ಎಷ್ಟು ಜನ ವಿದ್ಯಾರ್ಥಿಗಳು ನಿರುದ್ಯೋಗಿಯಾಗಿದ್ದಾರೆ ಎಂದು ತಿಳಿಯುತ್ತದೆ. ಇಷ್ಟು ಜನ ವಿದ್ಯಾರ್ಥಿಗಳು ಹೊರಗುತ್ತಿಗೆ ನೇಮಕಾತಿ ಬಂದಿರುವುದು ಈ ಹುದ್ದೆಗಳು ಸರ್ಕಾರಿ ಹುದ್ದೆ ಇಲ್ಲ, ಗುತ್ತಿಗೆ ಹುದ್ದೆಗೆ ಇಷ್ಟು ಜನ ಭಾಗವಹಿಸಿದ್ದಾರೆ. ಸರ್ಕಾರ ನಿರುದ್ಯೋಗ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಯೊಬ್ಬರು ಮಾತನಾಡಿ ತಿಳಿಸಿದ್ರು. ನಾವು ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಂದಿದ್ದು ಇಲ್ಲಿನ ವಾತಾವರಣ ನೋಡಿದ್ರೆ ಏನು ಸರಿಯಿಲ್ಲ. ಈ ಹುದ್ದೆಯನ್ನು ಪಡೆಯಲು ಸುಮಾರು 2000 ಜನ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಇಂತಹ ಅರ್ಜಿ ಪಡೆದ್ರೆ ಅವ್ಯವಹಾರ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ರೀತಿಯ ಅರ್ಜಿಯನ್ನ ಪಡೆಯುವ ಬದಲು ಆನ್ಲೈನ್ ಮೂಲಕ ಪಡೆಯಬೇಕಿತ್ತು ಎಂದು ವಿದ್ಯಾರ್ಥಿನಿಯೊಬ್ಬರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಕರೆಯಬೇಕಾಗಿತ್ತು. ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಎಷ್ಟು ಕೆಲಸ ಸಿಗುತ್ತೋ ಗೊತ್ತಿಲ್ಲ, ಆದರೆ ಇಲ್ಲಿ ಭ್ರಷ್ಟಾಚಾರ ಆಗುವ ಸಾಧ್ಯತೆ ಹೆಚ್ಚು. ಯಾಕಂದರೆ 16 ಪೋಸ್ಟಿಗೆ ಇಂತಿಷ್ಟು ಕರೆದಿದ್ದು ಸ್ವಲ್ಪ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಲ್ಲಿ ಪತ್ರಿಕೋದ್ಯಮ ಹಾಗೂ ಸಮಾಜ ಕರೆದ ಎರಡು TCE ಅಂತ ಎರಡು ಹುದ್ದೆ ಕರೆದಿದ್ದಾರೆ, ಆದರೆ ನಾವು ಆ ಹುದ್ದೆ ಇಂದು ಅಪ್ಲೈ ಮಾಡಲು ಬಂದಿದ್ದೀವಿ. ಇಲ್ಲಿ ನೋಡಿದರೆ 2000 ಅಭ್ಯರ್ಥಿಗಳು ಬಂದಿದ್ದಾರೆ. ಇಲ್ಲ ಸರ್, ಗುತ್ತಿಗೆ ಆಧಾರ ಅಂತ ಹೇಳ್ತಿದ್ರು. ಹಾಂ, ಸರ್ಕಾರ ಇಲ್ಲ. ಹಾಂ, ಗುತ್ತಿಗೆ ಮೇಲೆ ಇಷ್ಟಾಗ್ತಿದೆ, ಸರ್ಕಾರ ನೌಕರಿ ಕರೆದ್ರೆ ಎಷ್ಟಾಗುತ್ತೆ ನಾವೇ ಅನುಮಾನ ಪಡಬೇಕು. ಇಲ್ಲ ಸರ್, ಗುತ್ತಿಗೆ ಆಧಾರ ಅಂತ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಟೆಂಡರ್ ವೇಕೆನ್ಸಿ ಅಂತ ಹೇಳಿದ್ರು ನಿನ್ನೆ ವಾಟ್ಸಪ್ನಿಂದ ಗೊತ್ತಾಯ್ತು. ಸೊ ಅದಕ್ಕೆ ವೇಕೆನ್ಸಿ ಇದೆ ಅಂತ ಸುಮ್ಮನೆ ಅಪ್ಲಿಕೇಶನ್ ಕೊಡಕಂತ ಬಂದ್ವಿ. ಆದರೆ ಇಷ್ಟೊಂದು ರಶ್ ಇರುತ್ತೆ ಅಂದ್ರೆ ಗೊತ್ತಿಲ್ಲ ಸರ್. ಒಂದು ಸುಮ್ಮನೆ ಒಂದು 16 ಪೋಸ್ಟ್ ಇದೆ, ಒಂದು 2000 ಜನ ಮೇಲೆ ಇದ್ದಾರೆ ಸರ್. ಅಂದರೆ ಕಾಂಪಿಟೇಷನ್ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಜಾಸ್ತಿ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಸರ್. ಅದಕ್ಕೆ ಸರ್ಕಾರ ಏನೋ, ಸರ್ಕಾರ ಏನು PWD ರೆಕಮೆಂಡ್ ತೆಗಿತ್ತು, ಆದರೆ ಅದನ್ನು ವೇಕೆನ್ಸಿ ಏನು ಅಪ್ಡೇಟ್ ಕೊಡ್ತಾ ಇಲ್ಲ. ಸೊ ಇಲ್ಲೇ ನೋಡಿದರೆ ಗೊತ್ತಾಗುತ್ತೆ ಸರ್. ಹಾಂ, ಎಲ್ಲೂ ಆಗ್ತಾಯಿಲ್ಲ ಸರ್. ಎಲ್ಲ ಇದು ಟೆಂಡ್ರಿಂಗ್ ಎಲ್ಲ ತೆಗಿತಾರೆ, ಮತ್ತು ಗೌರ್ಮೆಂಟ್ ವೇಕೆನ್ಸಿ ಸಿಗಿದ್ರೆ ಅಲ್ಲೇ ಅಲ್ಲೇ ಇದು ಮಾಡ್ತಾರೆ ಸರ್. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡಲ್ಲ ಸರ್. ಹಾಂ ಸರ್, ಈಗ PWD ಅಂತ ಎಲ್ಲ ಜನ ಬರ್ದಿದ್ದಾರೆ ಸರ್, ಎಲ್ಲರೂ ರಿಸಲ್ಟ್ ಅವೇಟಿಂಗ್ ಸರ್, ಯಾರು ರಿಸಲ್ಟ್ ಬಿಡ್ತಾ ಇಲ್ಲ ಸರ್. ಇವಾಗ ಏನು ಸರ್ PWD ಅಂದರೆ ಅದು ಭ್ರಷ್ಟಾಚಾರ ಭ್ರಷ್ಟಾರ ಅಂದ್ಕೊಂಡು ಎಲ್ಲ ಸರ್ಕಾರ ಹಂಗೆ ಮಾಡ್ತೀವಿ ಸರ್. ಇವಾಗ ವಾಸತಿ ಕುಮಾರಸ್ವಾಮಿ ಗೌರ್ಮೆಂಟ್ ಇತ್ತು, ಅದನ್ನು ಇದೇ ಥರ ಡಿಲೇ ಮಾಡಿತು, ಬಿಡ್ತೀವಿ ಅಂತ 2 ಎಕ್ಸಾಮ್ ತೊಗೊಂಡ್ಬಿಟ್ರು. ಆಮೇಲೆ ರಿಸಲ್ಟು ಅವಾಗೆ ಬರ್ತೀವಿ ಅಂತ ಬಿಡ್ ಹೇಳಿದ್ರು, ಆದರೆ ಇವಾಗ ಮತ್ತೆ ರೀ ಎಕ್ಸಾಮ್ ಅಂತ ಏನೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಸರ್.
ಅದಕ್ಕೆ ನೋಡಿ ಸರ್, ಎಲ್ಲಾದರೂ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸರ್. ಯಾನಿ ಸರ್ ಬರ್ತೀವಿ ಸರ್, ಎಲ್ಲ ಚೆನ್ನಾಗಿದೆ ಸರ್, ಅದಕ್ಕೆ ವೇಟಿಂಗ್ ಮಾಡ್ತಾ ಇದ್ದೀವಿ ಸರ್. ಮತ್ತೆ ರೀ ಎಕ್ಸಾಮ್ ಅಂದರೆ ಮತ್ತೆ ಒಂದೆರಡು ವರ್ಷ ಮತ್ತೆ ಕೂತ್ಕೊಂಡು ಹೋಗಬೇಕು. ಅದೇನು ಸರ್ಕಾರ ಅಂತ ಇದ್ದಾರೆ ಸರ್, ಈ ಸರ್ಕಾರ ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ಸರ್. ಲಕ್ಷಾಂತರ ರೂಪಾಯಿ ಕೊಟ್ಟು ಕಾಲೇಜ್ ಕಲ್ತಿರ್ತೀರಿ, ನಿಮ್ಮ ನೌಕರಿ ಎಲ್ಲ ಭಾಳ ಕಷ್ಟ ಆಗ್ತದೆ. ಭಾಳ ಕಷ್ಟ ಸರ್, ಅಂದರೆ ಇವೆ ಈಗ ರಿಕ್ರು ಎಕ್ಸಾಮ್ ಮತ್ತು ಕೆ ಪಿ ಟಿ ಸಿಯಲ್ಲೂ ಕೂಡ ಅದು ಹೆಂಗೆ ಸರ್, ಎಕ್ಸಾಮ್ ಕರೆದ್ಬಿಟ್ಟು ಒಂದು ವರ್ಷ ಆಯ್ತು ಸರ್, ಅದು ಇನ್ನೂ ಎಕ್ಸಾಮ್ ಬಗ್ಗೆ ಡೇಟ್ ಎಫ್ ಸಿಯಲ್ಲಿ ನೋಟಿಸ್ ಬಿಟ್ಟಿಲ್ಲ ಸರ್. ಅಂದರೆ ಇಂಜಿನಿಯರ್ಸ್ಗಳೇನು ಸುಮ್ಮನೆ ಓದಕ್ಕೆ ಬಿಟ್ಬಿಡ್ತಾರೆ ಸರ್ ಒಂದು ವರ್ಷ, ಎಲ್ಲಿ ಆ ಕಷ್ಟ ಯಾರಿಗೆ ಗೊತ್ತಾಗುತ್ತೆ ಸರ್. ಎಲ್ಲ ಬಡವರಿಂದ ಬಂದಿರ್ತಾರೆ, ಎಲ್ಲರೂ ಸೀಮಿತ ಇದ್ದರೆ ಏನೋ ಇರ್ಬೋದು ಸರ್, ಬಡವರು ಇದ್ರೆ ಎಲ್ಲ ಹೆಂಗಿರ್ಬೋದು. ಹೌದು ಸರ್. ಉಪಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಬರಬಾರದೆಂದು ದೇವೇಗೌಡರು ಸಿದ್ದರಾಮಯ್ಯ ಮಾತನಾಡುತ್ತಿದ್ದಾರೆ. ಯಾವುದೇ ಪಕ್ಷಕ್ಕೆ ಬಹುಮತ ಬರಬಾರದೆಂದು ದೇವೇಗೌಡರು ಕನಸು ಕಾಣ್ತಾ ಇದ್ದಾರೆ. ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗುತ್ತಿದ್ದಾರೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ಟರು. ಉಪಚುನಾವಣೆಯ ಬಗ್ಗೆ ಬಿಜೆಪಿ ಉಸ್ತುವಾರಿಗಳು ಯಾವುದೇ ವರದಿ ಕೊಟ್ಟಿಲ್ಲ. ನಾವು 15 ಕ್ಷೇತ್ರದಲ್ಲಿ ಗೆಲ್ಲುತ್ತೇವೆ ಎಂಬ ಗುರಿ ಇಟ್ಟುಕೊಂಡಿದ್ದೇವೆ. ಉಪಚುನಾವಣೆಯ ನಂತರ ನಾವೇ ಸಿಎಂ ಎಂದು ಸಿದ್ದರಾಮಯ್ಯ ಕನಸು ಕಾಣ್ತಾ ಇದ್ದಾರೆ. ಸಿದ್ದರಾಮಯ್ಯ ಭ್ರಮೆಯಲ್ಲಿದ್ದಾರೆ, ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ. ಯಡಿಯೂರಪ್ಪನವರು 8 ಕ್ಷೇತ್ರದಲ್ಲಿ ಗೆಲ್ಲದೇ ಇದ್ದರೆ ರಾಜೀನಾಮೆ ನೀಡಬೇಕು ಎಂದು ಸಿದ್ದರಾಮಯ್ಯ ಸವಾಲು ಹಾಕ್ತಾ ಇದ್ದಾರೆ. ನಾನು ಕೂಡ ಅವರಿಗೆ ಸವಾಲು ಹಾಕ್ತೀನಿ, 8 ಕ್ಷೇತ್ರದಲ್ಲಿ ಗೆಲ್ಲದೇ ಇದ್ದರೆ ನಾನು ರಾಜೀನಾಮೆ ನೀಡುತ್ತೇನೆ. ನೀವು 8 ಕ್ಷೇತ್ರದಲ್ಲಿ ಗೆಲ್ಲದೆ ಇದ್ರೆ ನಿಮ್ಮ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಮರು ಸವಾಲು ಹಾಕಿದ್ರು. ಬಿಜೆಪಿ ಸೋಲಿಸ್ತೀರಾ? ಅದಕ್ಕೆ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸುಸಂಘಟಿತ ಪಕ್ಷವಾಗಿ ಕಾರ್ಯಕರ್ತರ ಶ್ರಮದಿಂದ 103 ತನಕ ಬಂದಿದ್ವಿ. ಅನರ್ಹ ಶಾಸಕರು ನಿಜಕ್ಕೂ ಅವ್ರು ನೆನೆಸ್ಕೋಬೇಕು, ಅವರಿಂದನೇ ನಮ್ಮ ಸರ್ಕಾರ ಬಂದಿದೆ. ಅವ್ರು ಯಾವ ಕಾರಣಕ್ಕೂ ನಾವು ನ್ಯಾಯ ಮಾಡಲ್ಲ. ಅವ್ರಿಗೇನು ಅಪೇಕ್ಷೆ ಪಟ್ಟಿದ್ರು ಅವರೆಲ್ಲರಿಗೂ ಟಿಕೆಟ್ ಕೊಟ್ಟಿದ್ದೀವಿ, ಗೆಲ್ಲಿಸ್ಕೊಂಡು ಮಂತ್ರಿನೂ ಮಾಡ್ತೀವಿ. ನಂಬದವ್ರಿಗೆ ದ್ರೋಹ ಮಾಡೋದಕ್ಕೆ ಯಾವ ಕಾರಣಕ್ಕೂ ಬಿಜೆಪಿ ತಯಾರಿಲ್ಲ ಸರ್. ಸಿದ್ದರಾಮಯ್ಯ ಇವರು JDS ಬಿಟ್ಟು ಕಾಂಗ್ರೆಸ್ ಹೋದಲ್ಲ, ಯಾವ ಹಡಿಬಿಟ್ಟಿ ದುಡ್ಡು ಇತ್ತು ಅವ್ರದ್ದು, ಯಾರು ದುಡ್ಡು ತಗೊಂಡೋಗಿದ್ರು? ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ಒಂದು ಬೆರಳು ಮಾತ್ರ ಇನ್ನೊಬ್ಬರಿಗೆ ತೋರಿಸಿ, 4 ಬೆರಳು ನಿನ್ನೆ ತೋರಿಸ್ತಾ ಇದ್ದೀನಿ. ಹಡಿಬಿಟ್ಟು ದುಡ್ಡಿಂದ ಹೋಗಿದ್ದೆ ಹಾಗಾದ್ರೆ ಕಾಂಗ್ರೆಸ್ಸಿಗೆ. ಹಡಿಬಿಟ್ಟು ದುಡ್ಡಿಂದ ಗೆದ್ದು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದರು ಅವತ್ತು, ಹಡಿಬಿಟ್ಟು ದುಡ್ಡಿನಿಂದ ಮುಖ್ಯಮಂತ್ರಿ ಆಗಿದ್ರ ಏನಾಗತ್ತೆ? ಅವ್ರು ಹೇಳಿದ ತಕ್ಷಣ ನೀವು ಅಷ್ಟೇ ಪ್ರಶ್ನೆ ಕೇಳಲ್ಲಿ ನಿಲ್ಲಿಸ್ಬಿಡ್ತೀರಿ, ಮುಂದಿದ್ದು ಕೇಳಲ್ಲ ನೀವು. ಅದು ಗೊತ್ತ ಅವ್ರಿಗೆ, ಅವ್ರ ಬಂಡತನದ ಮಾತು, ದುರಹಂಕಾರದ ಮಾತು. ಯಾಕಪ್ಪ ಈ ಮನುಷ್ಯನ ಸಹವಾಸ ಅಂತ ನೀವು ಪ್ರಶ್ನೆಗಳು ಕೇಳಲ್ಲ, ಜನನೂ ಕೇಳಲ್ಲ. ಅವ್ರನ್ನ ಹಾಳು ಮಾಡ್ತಾ ಇರೋದು ಅವ್ರ ದುರಹಂಕಾರನೇ. ಎಲ್ಲಾ ಕುರುಬರು ನನ್ನ ಜೊತೆಗಿದೆ, ಎಲ್ಲ ಹಿಂದುಳಿದ್ರು ನನ್ನ ಜೊತೆಗಿದೆ, ಎಲ್ಲ ದಲಿತರು ನನ್ನ ಜೊತೆಗಿದೆ, ಎಲ್ಲ ಮುಸಲ್ಮಾನರು ಇದ್ದಾರೆ. ವಿಧಾನಸಭೆ ಪ್ರಶ್ನೆ ಕೇಳಿದೆ ನಾನು, ನಿನ್ನ ಜೊತೆ ಇಬ್ರು ನಿಂತಿದ್ದೆ, ಇಬ್ರು ನಿಂತರು ಅವ್ರ ಜೊತೆಗಿದೆ. ಮೊನ್ನೆ ನಡೆದ ಸೆಷನ್ ಅಲ್ಲಿ ಇಬ್ರು ನಿಂತಾರೆ ನೋಡಪ್ಪ, ಇನ್ನಿಬ್ರು ನೋಡಿ, ನಾಲ್ಕೇ ಆದ್ ನೀನು ಹಣೆ ಬರ ಅಂತೆ, ಆರನೇ ನಿಲ್ಲ. ಇದು ಅವ್ರ ಪರಿಸ್ಥಿತಿ. ಶಾಸಕರು ಅವ್ರ ಜೊತೆಗಿಲ್ಲ ಕಾಂಗ್ರೆಸ್. ಈಗ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತಲೂ ಕೂಡ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಹಗ್ಲು ರಾತ್ರಿ 24 ಗಂಟೆ ಕೆಲಸ ಮಾಡೋದು, ಹೇಳ್ತಾರಲ್ಲ ಯಾರೋ ಹುತ್ತ ಕಟ್ಟಿದ್ರೆ ಯಾವುದೋ ಒಂದು ಹಾವು ಬಂದು ಸೇರ್ಕೊತು ಅಂತ. ಇವ್ರು ಹೇಳ್ಬಿಡಲಿ ಅವ್ರು ಯಾವುದೋ ಒಮ್ಮೆ ದೇವ್ರ ಮೇಲೆ ಯಾರು ಇದು ಪ್ರಮಾಣಗಳು ಮಾಡ್ತಾರೆ, ನಾವು ಪ್ರಮಾಣ ಮಾಡಿ ಅಂತ ಹೇಳಿಲ್ಲ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಸೋಲಿಗೆ ನಾನು ಕಾರಣ ಅಲ್ಲ, ಅವ್ರ ವಿರುದ್ಧ ನಾನು ಕೆಲಸ ಮಾಡಿಲ್ಲ, ಹೇಳ್ಬಿಡಿ ನೋಡೋಣ. ಡಿಸೆಂಬರ್ 1 ಏಡ್ಸ್ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯ KLE ಕಾಲೇಜು ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಬೀದಿ ನಾಟಕ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೀದಿ ನಾಟಕದ ಅಭಿಯಾನದಲ್ಲಿ ಏಡ್ಸ್ ಹೇಗೆ ಬರುತ್ತೆ, ಹೇಗೆ ತಡೆಗಟ್ಟಬಹುದು ಎಂಬುದರ ಬಗ್ಗೆ ಮೂಡಿಸಿದರು. ಅಲ್ಲದೆ ಏಡ್ಸ್ ಬಂದಂತಹ ವ್ಯಕ್ತಿಯ ಲಕ್ಷಣಗಳೇನು, ಯಾವ ರೀತಿಯ ಅವರ ದೇಹದಲ್ಲಿ ಬದಲಾವಣೆ ಆಗುತ್ತೆ ಎಂದು ವಿದ್ಯಾರ್ಥಿಗಳು ನಾಟಕದ ಮುಖಾಂತರ ತಿಳಿಸಿದರು. ಇನ್ನು ಏಡ್ಸ್ ಕೇವಲ ಲೈಂಗಿಕ ಸಂಪರ್ಕದಿಂದ ಬರುವುದಿಲ್ಲ, ರಕ್ತ ಬದಲಾವಣೆ ಹಾಗೂ ಟ್ಯಾಟೋಮಾರ್ಕ್ ಇಂಜೆಕ್ಷನ್ ಮುಖಾಂತರ ಬರುವುದು ಎಂದು ಬೀದಿ ನಾಟಕದಲ್ಲಿ ಪ್ರದರ್ಶಿಸುವ ಮೂಲಕ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು. ಏಡ್ಸ್ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಗ
ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಚುನಾವಣೆಯ ನಂತರ ಅಧಿಕಾರಕ್ಕೆ ಇರುವ ಕನಸು ಕಾಣುತ್ತಿದ್ದಾರೆ. ಅವರಿಗೆ ಇರುವ ಸ್ಥಾನ ಉಳಿಸಿಕೊಂಡರೆ ಸಾಕು ಎಂದು ಡಿಸಿಎಂ ಗೋವಿಂದ ಕಾರಜೋಳ ಮೈಸೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಚುನಾವಣೆಯ ನಂತರ ಅಧಿಕಾರಕ್ಕೆ ಇರುವ ಕನಸು ಕಾಣುತ್ತಿದ್ದಾರೆ. ಅವರಿಗೆ ಇರುವ ಸ್ಥಾನ ಉಳಿಸಿಕೊಂಡರೆ ಸಾಕು ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವ್ಯಂಗ್ಯವಾಡಿದ್ದಾರೆ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹುಣಸೂರು ತಾಲೂಕಿನ ಕಲ್ಗುಣಿ ಗ್ರಾಮದಲ್ಲಿ ನಡೆದ ಮಾದಿಗ ಸಮುದಾಯದ ಸಮಾವೇಶಕ್ಕೂ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಹಾಗೂ ಜೆಡಿಎಸ್ ಅವರು ಇವಿಎಂ ಮತಯಂತ್ರದ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕುಣಿಯಲಾರದವನಿಗೆ ನೆಲಡೊಂಕು ಎಂಬಂತಿದೆ ಇವೆರಡು ಪಕ್ಷಗಳ ಸ್ಥಿತಿ. ಈ ರೀತಿಯ ಅನುಮಾನ ಪಡುವುದು ಪ್ರಜಾಪ್ರಭುತ್ವದ ಮೇಲೆ ಅನುಮಾನ ಪಟ್ಟಂತೆ ಎಂದರು. ಇಂದಿರಾಗಾಂಧಿಯವರ ಆಡಳಿತಾವಧಿಯಲ್ಲಿ ಅವರು ಗೆಲ್ಲುತ್ತಿದ್ದರು, ಆಗ ಜನರು ಅದೇ ರೀತಿ ಅನುಮಾನ ಪಡುತ್ತಿದ್ರ ಎಂದು ಗೋವಿಂದ ಕಾರಜೋಳ ಪ್ರಶ್ನಿಸಿದರು. ಶಿವಸೇನೆಯ ಮುಖ್ಯಸ್ಥ ಉದ್ಭವ್ ಠಾಕ್ರೆ ಮಹಾರಾಷ್ಟ್ರದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರದ ಹಿನ್ನೆಲೆಯಲ್ಲಿ ಇಂದು ಹುಬ್ಬಳ್ಳಿಯ ಶಿವಸೇನೆಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು. ಕರ್ನಾಟಕದ ಶಿವಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಹಕ್ಕಾರೆ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದರು. ಶಿವಸೇನೆ ಪರ ಘೋಷಣೆ ಕೂಗಿ ಸಂತಸ ವ್ಯಕ್ತಪಡಿಸಿದ ಕಾರ್ಯಕರ್ತರು ಮಹಾರಾಷ್ಟ್ರ ನೂತನ ಮುಖ್ಯಮಂತ್ರಿಯಾಗಿ ಉದ್ಭವ್ ಠಾಕ್ರೆ ಪರ ಘೋಷಣೆ ಕೂಗಿ ಸಂಭ್ರಮಿಸಿರುವುದು ವಿಶೇಷವಾಗಿತ್ತು. ವಿಧಾನಸಭಾ ಉಪಚುನಾವಣೆ 2019ರಲ್ಲಿ ಹೆಚ್ಚಿನ ಮತದಾನ ಮಾಡಿಸಲು ಬೆಳಗಾವಿ ಜಿಲ್ಲೆಯ ಸ್ವಿಪ್ ಸಮಿತಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಮತದಾನ ಜಾಗೃತಿಗೆ ಮುಂದಾಗಿದೆ. ಸರ್ಕಾರದ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಜೊತೆಗೆ ಸಾರ್ವಜನಿಕರು ಕೂಡ ಜನಜಾಗೃತಿ ಮೂಡಿಸುವ ಕೆಲಸದಲ್ಲಿ ಸರ್ಕಾರದ ಜೊತೆಗೆ ಕೈಜೋಡಿಸುತ್ತಿದ್ದಾರೆ. ಶುಕ್ರವಾರ ಅಥಣಿ ನಗರದಲ್ಲಿ ಸ್ವಿಪ್ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪನವರ ನೇತೃತ್ವದಲ್ಲಿ ವಿಕಲಚೇತನರಿಂದ ಬೈಕ್ ಜಾಥಾ ತಾಲೂಕಾ ಪಂಚಾಯತ್ ಕಾರ್ಯಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಥಾ ನಡೆಸಿದರು. ಮತದಾನ ನಿಮ್ಮ ಕರ್ತವ್ಯ, ತಪ್ಪದೇ ಮತದಾನ ಮಾಡಿ, ನಿಮ್ಮ ಮತ ನಿಮ್ಮ ಹಕ್ಕು ಮುಂತಾದ ಘೋಷಣೆ ಕೂಗುವ ಮೂಲಕ ಮತದಾನ ಜಾಗೃತಿ ಬೈಕ್ ಜಾಥಾ ನಡೆಸಿದರು. ಉಪಚುನಾವಣೆ 2019 ಅಥಣಿ ಮತಕ್ಷೇತ್ರದಲ್ಲಿ ಇವತ್ತಿನ ದಿವಸ ವಿಕಲಚೇತನದ ಒಂದು ಬೈಕ್ ರ್ಯಾಲಿಯನ್ನು ಬೃಹತ್ವಾಗಿ ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ವಿಕಲಚೇತನರು ಯಾವುದೂ ಮತದಾನದಿಂದ ವಂಚಿತರಾಗಬಾರ್ದಂತ ಮತದಾನ ಜಾಗೃತಿಯಲ್ಲಿ ಎಲ್ಲ ತಾಲೂಕಿನ ಎಲ್ಲ ವಿಕಲಚೇತನರು ಇವತ್ತು ಪಾಲ್ಗೊಂಡಿದ್ದಾರೆ. ಹಾಗೂ ಅದೇ ರೀತಿ ನಾವು ಇನ್ನು ಮತಗಟ್ಟೆಯಲ್ಲಿ ವಿಕಲಚೇತನರಿಗಾಗಿ ವಿಶೇಷ ಒಂದು ವಾಹನ ಸೌಲಭ್ಯಗಳನ್ನು ಕೂಡ ನಾವು ಮತಗಟ್ಟೆಗಳಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಅವರಿಗೆ ಬೇಕಾದಂತಹ ವೀಲ್ ಚೇರ್ಗಳನ್ನಾಗಲಿ, ಆಮೇಲೆ ಭೂತ ಕನ್ನಡಿಗಳನ್ನು, ಆಮೇಲೆ ಬ್ರೈಲ್ ಲಿಪಿಗಳನ್ನು ಎಲ್ಲರಿಗೂ ಅವರಿಗೆ ಒದಗಿಸುವಂಥ ಒಂದು ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನುಳಿದ ಎಲ್ಲ ಕಡೆಗಳಲ್ಲಿ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಅವರಿಗೆ ಬರ್ತಕ್ಕಂಥ ಯಾವುದು ಯಾವ ರೀತಿ ಮತದಾನ ಮಾಡಬೇಕು, ಯಾವ ಕಡೆಯಲ್ಲಿ ಯಾವ ಹೇಗೆ ಹೋಗಬೇಕು ಹೇಗೆ ಅನ್ನುವಂಥ 5 ಪೋಸ್ಟರ್ಗಳನ್ನು ಸಹ ಅವರಿಗೆ ನಾವು ಮನವರಿಕೆ ಮಾಡಿದ್ದು, ಎಲ್ಲ ಕಡೆಗಳಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿದ್ದೀವಿ. ಅದೇ ರೀತಿಯಾಗಿ ಅವರಿಗೆ ಬರ್ತಕ್ಕಂಥ ವಾಹನ ಸೌಲಭ್ಯಗಳಿಗೆ ಸ್ಕೌಟ್ಸು, ಗೈಡ್ಸು ಹಾಗೂ ಶಾಲಾ ಮಕ್ಕಳನ್ನು ಇದರಲ್ಲಿ ಸ್ವಯಂ ಸೇವಕರಾಗಿ ನಾವು ಪಾಲ್ಗೊಳ್ಳಲು ಅವರಿಗೆ ಸೂಚನೆಗಳನ್ನು ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನೀಡಿದ್ದೇವೆ. ತಮ್ಮ ಹೆಸರು? ಇದೇ ಡಿಸೆಂಬರ್ 1 ರಾಷ್ಟ್ರಾದ್ಯಂತ ಹೆದ್ದಾರಿ ಟೋಲ್ಗಳಿಗೆ ಸಂಚಾರ ಮಾಡುವ ವಾಹನಗಳಿಗೆ ಫಾಸ್ಟ್ಯಾಗ್ ಕಡ್ಡಾಯ ಮಾಡಿ ಕೇಂದ್ರ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ಸಮೀಪದ ನವಯುಗ ಟೋಲ್ ಬಳಿ ಫಾಸ್ಟ್ಯಾಗ್ಗಾಗಿ ಸವಾರರು ಮುಗಿಬಿದ್ದರು. ಆದರೆ ನವಯುಗ ಟೋಲ್ ಕಂಪನಿ ಫಾಸ್ಟ್ಯಾಗ್ ವಿತರಿಸಲು ಯಾವುದೇ ಸೂಕ್ತ ಕ್ರಮಗಳನ್ನು ಕೈಗೊಳ್ಳದೆ ಬೇಕಾಬಿಟ್ಟಿ ವರ್ತಿಸಿರುವುದರಿಂದ ಸಾರ್ವಜನಿಕರು ತೀವ್ರ ಇಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಬೆಳಗ್ಗೆಯಿಂದ ಫಾಸ್ಟ್ಯಾಗ್ ಕೌಂಟರ್ ತೆರೆಯದೆ ಟೋಲ್ ನಿರ್ಲಕ್ಷ್ಯ ವಹಿಸಿದೆ ಎಂದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಡಿಸೆಂಬರ್ 1 ಫಾಸ್ಟ್ಯಾಗ್ ಇಲ್ಲದೆ ಇದ್ದರೆ ಡಬಲ್ ಟೋಲ್ ಕಟ್ಟುವ ಕ್ರಮಕ್ಕೂ ಸಾರಿಗೆ ಇಲಾಖೆ ಮುಂದಾಗಿದೆ. ಹೀಗಾಗಿ ಫಾಸ್ಟ್ಯಾಗ್ ತೆಗೆಯಲು ಸವಾರರು ಮುಗಿಬಿದ್ದಿದ್ದಾರೆ. ಇಂದ ಕಂಟಿನ್ಯೂಸ್ ಆಗಿ ಬರ್ತಿದ್ದೀವಿ. ಸಂಜೆ ಬಂದರೆ ಬೆಳಗ್ಗೆ ಬನ್ನಿ ಅಂದರೆ ಬೆಳಗ್ಗೆ ಬಂದರೆ ಸಂಜೆ ಬನ್ನಿ ಅಂತಾರೆ. ಮತ್ತೆ ಹೇಳೋದು ಕಮೆಂಟು,
ಸರ್ ಸ್ಟಿಕ್ಕರ್ ಖಾಲಿ ಆಗಿದೆ, ಸ್ಟಿಕ್ಕರ್ ಖಾಲಿ ಆಗಿದೆ. ಮತ್ತೆ ಎಲ್ಲಿಗೆ ಹೋಗ್ಬೇಕು? ಡಿಸೆಂಬರ್ ಒಂದರಿಂದ ಅನುಷ್ಠಾನಕ್ಕೆ ತರಬೇಕು ಅಂತ ಬೊಗಳೆ ಹೊಡ್ಕೊತೀರಿ, ನಿಯಮ ಮಾಡ್ತೀರಿ, ಮತ್ತೆ ಎಲ್ಲಿಗೆ ಹೋಯ್ತು ನಿಮ್ಮ ನಿಯಮ? ಮತ್ತೆ ಡಬಲ್ ಸುಲಿಗೆ, ಬರೀ ಸುಲಿಗೆ. ಇಲ್ಲಿ ಯಾರು ಕೇಳಿದ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ. ಕೇಳಿದ್ರೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ, ಆಫೀಸರ್ ಹತ್ರ ಮಾತಾಡಿ ಇರ್ತಾರೆ, ಆಫೀಸರ್ ಎಲ್ಲಿ ಕುತ್ಕೋತಾರೆ? ಮತ್ತೆ ಇಲ್ಲಿ ಕೆಲಸ ಮಾಡೋರ್ಗೆ ಏನಿದೆ, ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಬರೀ ರೈಟ್ಸ್ ಇದೆ ಕೇಳಕ್ಕೆ ಕೇಳ್ತಾ ಇದೀವಿ, ದಯವಿಟ್ಟು ನಮಗೆ ಫಾಸ್ಟ್ ಆಗಿ ಕೊಡಿ. ಈಗ ಏನ್ ಹೇಳ್ತಾರೆ ಇಲ್ಲಿನ ಅಧಿಕಾರಿಗಳು? ಇಲ್ಲಿನ ಅಧಿಕಾರಿಗಳು ಹೋಗಿ ನೆಲಮಂಗ್ಲ ಹೆಡ್ ಆಫೀಸ್ ಹೋಗಿ ಕಲೆಕ್ಟ್ ಮಾಡ್ಕೊಡಿ. ಬೇರೆ ಬೇರೆ ಏರಿಯಾದಿಂದ ಬಂದು ಕೆಲಸ ಬಿಟ್ಟು ಬಂದು ನೆಲಮಂಗ್ಲಗೆ ಹೋಗೋದಾದ್ರೆ ಇವ್ರು ಪಬ್ಲಿಕ್ ಕೊಡ್ಬೇಕು, ಒಂದು ಸರ್ವೆ ಮಾಡ್ತಾರಲ್ಲ ಎಷ್ಟು ವೆಹಿಕಲ್ ಹೋಗುತ್ತೆ, ಅದೇ ಥರ ಎಷ್ಟು ಜನ ಇದ್ದಾರೆ ಎಷ್ಟು ಕೊಡಬೇಕು, ಅದೇ ಥರ ಸರ್ವೆ ಮಾಡಿ ಫಾಸ್ಟ್ ಆಗಿ. ನೀವು ನೆನ ಫಾಸ್ಟ್ ಆಗಿ ಆಫೀಸಿಗೆ ಬಂದಿದ್ವಿ, ಮಧ್ಯಾಹ್ನ ಕ್ಲೋಸ್ ಇಲ್ಲ, ನಾಳೆ ಬೆಳಗ್ಗೆ 10 ಗಂಟೆಗೆ ಬನ್ನಿ ಅಂದ್ರು. ಬೆಳಗ್ಗೆ 10 ಗಂಟೆಯಿಂದ ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.